ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರ ಕೊಲೆಯಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕೊಲೆಯಾಗಿದೆ. ಬೀದರ್ ತಾಲೂಕಿನ ನಿರ್ಣಾವಾಡಿಯಲ್ಲಿ ಘಟನೆ ನಡೆದಿದೆ. ಮಲ್ಲಿಕಾರ್ಜುನ ರಾಜಗಿರೆ ಕೊಲೆಯಾದಂತಹ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಗ ನೀಲಕಂಠ ರಾಜಗಿರಿಗೂ ಕೂಡ ಗಾಯವಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಜಮೀನು ಸರ್ವೆ ಸಂಬಂಧ ನಡೆದಂತಹ ಗಲಾಟೆ ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಗಿದೆ. ನೋಡಿ, ಅಧಿಕಾರಿಗಳು ಸರ್ವೆ ಮಾಡಿ ಹೋದ ಬಳಿಕ ಫರ್ನಿಷಿಂಗ್ ಮಾಡಿಕೊಳ್ಳುವ ಸಂಬಂಧ ಗಲಾಟೆ ನಡೆದಿದೆ. ಈ ಸಂದರ್ಭದಲ್ಲಿ ಲಿಂಗರಾಜ್ ನಿಂಬೂರೆ, ಜಗದೀಶ್ ನಿಂಬೂರೆ, ವೀರಶೆಟ್ಟಿ ನಿಂಬೂರೆ, ಧನರಾಜ್ ನಿಂಬೂರೆ ಸೇರಿದಂತೆ 10 ಹೆಚ್ಚು ಜನರ ವಿರುದ್ಧ ಕೊಲೆ ಆರೋಪ ಕೇಳಿ ಬಂದಿರುವಂಥದ್ದು. ಕತ್ತಿ, ಲಾಠಿಯಿಂದ ವಿವಿಧ ಬಗೆಯ ಆಯುಧಗಳಿಂದ ಹಲ್ಲೆ ನಡೆಸಿ ಮಲ್ಲಿಕಾರ್ಜುನ ರಾಜಗಿರೆ ಅವರನ್ನು ಕೊಲೆ ಮಾಡಲಾಗಿದೆ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಮನ್ನಾ ಏಕೇಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಮೃತ ಕಲ್ಯಾಣ ಕರ್ನಾಟಕ ಗೊಂಡಾ ಸಮಾಜದ ಒಕ್ಕೂಟದಿಂದ ಧರಣಿಯನ್ನು ಕೂಡ ಮಾಡಲಾಗಿದೆ. ನೋಡಿ, ಈ ಪ್ರಕರಣ ಮನ್ನಾ ಏಕೇಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಆಸ್ತಿ ವಿವಾದದ ಸಂಬಂಧ ಆಗಿರುವಂತಹ ಗಲಾಟೆ ಇದು, ಅದು ಕೊಲೆಯಲ್ಲಿ ಅಂತ್ಯವಾಗಿದೆ. ನಿಜಕ್ಕೂ ಕೂಡ ವಿಪರ್ಯಾಸ. ಅದೇನೇ ಇದ್ರೂ ಕೂಡ ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಬಹುದು, ಆದರೆ ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಬೀದರ್ ತಾಲೂಕಿನ ನಿರ್ಣಾವಾಡಿಯಲ್ಲಾಗಿರುವಂಥ ಘಟನೆ ಇದು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಕೊಲೆಯಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ಅನಿಲ್ ಕುಮಾರ್, ಘಟನೆ ಯಾವಾಗಿದ್ದು, ಸದ್ಯ ನೀಲಕಂಠ ರಾಜಗಿರಿ ಸ್ಥಿತಿ ಹೇಗಿದೆ? ದಿವ್ಯ, ಇದು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ನಿರ್ಣಾವಾಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತಹ ಘಟನೆ ಇದಾಗಿದೆ. ಘಟನೆ ನಂತರ ಸುಮಾರು 6 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉಳಿದಂತಹ ಆರೋಪಿಗಳ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಉಳಿದಂಗೆ ಏನು ನೀಲಕಂಠ ರಾಜಗಿರಿ ಇದ್ದಾರೆ, ಅವರ ಸ್ಥಿತಿ ಚಿಂತಾಜನಕವಾಗಿದ್ದು ಕುಟುಂಬಸ್ಥರು ಮತ್ತು ವಿವಿಧ ದಲಿತ ಪರ ಸಂಘಟನೆಗಳು ಮನಾ ಕೇಳಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಕೆಲ ಕಾಲ ಪ್ರತಿಭಟನೆಯನ್ನ ನಡೆಸಿ ಪೊಲೀಸರ ಮೇಲೆ ಒತ್ತಡ ಹಾಕಿರುವಂತದ್ದು. ಇದು ಘಟನೆ ಸಂಬಂಧಪಟ್ಟಂತೆ ಲಿಂಗರಾಜ್ ನಿಂಬೂರೆ, ಜಗದೀಶ್ ನಿಂಬೂರೆ, ವೀರಶೆಟ್ಟಿ ನಿಂಬೂರೆ, ಧನರಾಜ್ ನಿಂಬೂರೆ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವ ಅಗತ್ಯ ಇದೆ ಅನ್ನೋಂತಹ ಬೇಡಿಕೆ ಅವರದಾಗಿದೆ ಅನ್ನೋದು. ಅನಿಲ್, ಈಗ ಸರ್ವೆ ಮಾಡಕ್ ಅಧಿಕಾರಿಗಳು ಬರ್ತಾರೆ, ಸರ್ವೆ ಮಾಡಿ ಹೋಗ್ತಾರೆ, ಆಮೇಲೆ ಏನಾಯ್ತು? ಆಕ್ಚುಲ್ ಆಗಿ ಇದು ಸರ್ವೆ ಆಗಿದ್ದು ಮೊನ್ನೆ. ಭೂ ವಿವಾದ ಇರ್ತೇಗೆ ಒಂದು ಬದುಕಿ ಏನು ತನ್ನ ಗದ್ದೆಯ ಬದುವಿನ ಸಂಬಂಧಪಟ್ಟಂತೆ ಸರ್ವೆ ಕೂಡ ಆಗಿರುತ್ತೆ. ಸರ್ವೆ ಆದ್ಮೇಲೆ ಫಿನಿಶಿಂಗ್ ಮಾಡ್ಕೊಂತಾರೆ ಇಬ್ರು ರೈತರು. ಸೊ ಆ ಹೊತ್ತಿನಲ್ಲಿ ಏನ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಏನ್ ಮಲ್ಲಿಕಾರ್ಜುನ್ ರಾಜಗಿರಿ ಇದ್ದಾರೆ, ಅವರು ನಮ್ಮ ಹೊಲಕ್ಕೆ ಫಿನಿಶಿಂಗ್ ಹಾಕ್ಲಿಕ್ಕೆ ಮುಂದಾದಾಗ ಗುಂಪು ಕಟ್ಕೊಂಡು ಬಂದಂತಹ ಈ ಏನ್ ಗುಂಪು ಇದೆ, ಮತ್ತೊಂದು ಗುಂಪು, ಆ ಗುಂಪು ಅವ್ರ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಘಟನೆಯಲ್ಲಿ ಮಾರಕಾಸ್ತ್ರಗಳನ್ನ ಬಳಕೆ ಮಾಡಿರೋದ್ರಿಂದ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಸೊ ಈ ಘಟನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳು ಸಾಕಷ್ಟು ಜಾಗರೂಕತೆಯಿಂದ ನಿನ್ನೆ ತಡರಾತ್ರಿಯಲ್ಲಿ, ಯಾಕಂದ್ರೆ ಇದು ಕೋಮು ಸೌಹಾರ್ದದ ಭಾವನೆ ಕೂಡ ಆ ಭಾಗದಲ್ಲಿ ಕದಡಿಸುವಂತಹ ಪ್ರಯತ್ನಗಳು ಕೂಡ ನಡೆದಿದ್ವು. ಕೆಲವೊಂದ್ ಕಡೆ ಈ ಘಟನೆಗೆ ಸಂಬಂಧಪಟ್ಟಂತಹ ಆರೋಪಿಗಳನ್ನ ಅರೆಸ್ಟ್ ಮಾಡಿದ ತಕ್ಷಣ ಎಲ್ಲೋ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ ಅನ್ನೋದು, ಆದ್ರೂ ಕೂಡ ಬೂದಿ ಮುಚ್ಚಿದ ಕೆಂಡ ಅಲ್ಲಿ ಅದರಂತಹ ಪರಿಸ್ಥಿತಿ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದೇ ಏನೇ ಸಮಸ್ಯೆ ಇದ್ರೂ ಕೂಡ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳುವುದು, ಇದು ಜಮೀನು ವಿವಾದವೋ ಅಥವಾ ಅಲ್ಲಿ ಫಿನಿಶಿಂಗ್ ಮಾಡೋ ಸಂದರ್ಭದಲ್ಲಿ ಆದ ಗಲಾಟೆನೇ ಇರ್ಬೋದು, ಬಟ್ ಏಕಾಏಕಿ ಕೊಲೆ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಈಗ ರಾಜಗಿರೆ ಕುಟುಂಬ ಮತ್ತೆ ನಿಂಬೂರೆ ಈ ಜನ ಏನಿದ್ದಾರೆ ಅವ್ರ ನಡುವೆ ಆಗಾಗ ಏನಾದ್ರೂ ವೈಷಮ್ಯ ಅನ್ನೋದಿತ್ತ? ಇದು ಎರಡು ಸಮುದಾಯಗಳ ಮಧ್ಯೆ ಬಂದಿರತಕ್ಕಂತಹ ವಿವಾದ ಈಗಾಗಿದೆ ಅನ್ನಿಸ್ತದೆ. ಯಾಕಂದ್ರೆ ಎರಡು ಪ್ರತ್ಯೇಕ ಧರ್ಮ ಉಪಜಾತಿಗಳೇನಿವೆ, ಆ ಉಪಜಾತಿಗಳ ಮಧ್ಯೆ ಬಂದಿರತಕ್ಕಂಥದ್ದು ಯಾವುದೇ ಅವ್ರದ್ದು ಮತ್ತು ಏನು ಜಮೀನು ವಿವಾದ ಅಷ್ಟೇ ಇತ್ತು ಅವ್ರ ಮಧ್ಯೆ. ಭೂ ವಿವಾದ ಹೊರತುಪಡಿಸಿದ್ರೆ ಜಾತಿಯ ಏನು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯಲ್ಲಿ ಆ ಈ ಭಾಗದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಲಲ್ಲಿ ಯಾದಗಿರಿ ಇರ್ಬೋದು, ರಾಯಚೂರು, ಆಮೇಲೆ ಬೀದರ್ನ ಕೆಲವೊಂದು ಭಾಗಗಳಲ್ಲಿ ಇದು ಅಸ್ಪೃಶ್ಯತೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಸೊ ಈ ಇತ್ತೀಚಿನ ದಿನಗಳಲ್ಲಿ ಏನು ತಂತ್ರಜ್ಞಾನ, ಡಿಜಿಟಲ್ ಇಂಡಿಯಾ ಆದ್ಮೇಲೆ ಈ ಎಲ್ಲ ಪದ್ಧತಿಗಳು ಕೂಡ ಅಲ್ಲಲ್ಲಿ ಕಮ್ಮಿ ಆಗಿರತಕ್ಕಂಥದ್ದು, ಎಲ್ಲಿಯೋ ಒಂದ್ ಕಡೆ ಅಲ್ಲಲ್ಲಿ ಒಂದು ಪರಿಸ್ಥಿತಿಗಳು ಕಂಡು ಬಂದರೆ, ಇತ್ತೀಚಿನ ದಿನಗಳಲ್ಲಿ ಈ ನೀರಿನ ಆಗಿರ್ಬೋದು, ಹುಮನಾಬಾದ್ ತಾಲೂಕು ಅಥವಾ ಏನು ಚಿಂಚೋಳಿ ತಾಲೂಕಿದೆ ಅಲ್ಲಿ ಕೆಲವೊಂದು ಕಡೆಗಳಲ್ಲಿ ಇಂತಹ ಪರಿಸ್ಥಿತಿಗಳು ಕಂಡು ಬಂದಿರತಕ್ಕಂಥದ್ದು, ಅದರ ಪರ್ಯಾಯವಾದಂತ ಘಟನೆ ಇದು ಕೊಲೆ ಪ್ರಕರಣ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅನಿಲ್ ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.